ಅದರ ಬಗ್ಗೆ ತೇಜಸ್ವಿನಿ ಅವರೇ, ಮಾಸ್ ಟೆಸ್ಟಿಂಗ್ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಮರೀಚಿಕೆ ಆಗ್ಬಿಡತ್ತಾ? ಯಾಕೆಂದರೆ ನಾವು ಪ್ರತಿದಿನ ಉಲ್ಬಣಿಸ್ತಾ ಇರುವಂತಹ ಎಕ್ಸಾಂಪಲ್ಗಳನ್ನು ನೋಡ್ತಾ ಇದ್ವಿ. ಇವತ್ತಿಗೆ 10 ಬೆಂಗಳೂರಿನಲ್ಲಿ, ನಿನ್ನೆಗೆ 10, ಮೊನ್ನೆ 1 ಅಂತ ಇದ್ದರೆ ನಾವು ಸಮಾಧಾನ ಅಂದ್ಕೊಳ್ತೀವಿ. ಇದಕ್ಕಿದ್ದ ಹಾಗೆ ಇನ್ನೊಂದು 24 ಅವರ್ಸಲ್ಲಿ ಇದ್ದಿದ್ದು 48 ಅವರ್ಸಿಗೆ ನಾವು ನೋಡೋಕ್ಕಾಗ್ತಾ ಇಲ್ಲ. ಒಂದು ಆತಂಕ ಇದೆ, ಬಟ್ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಆತಂಕ. ಇಂಥ ಸಮಯದಲ್ಲಿ ಸಡಿಲಿಕೆ ಅನ್ನುವಂಥ ವಿಚಾರ ಬಂದಾಗ ನಾವು ಯೋಚನೆಯೇ ಮಾಡಬೇಕು. ಯಾಕೆಂದರೆ 3 ಝೋನ್ ಇದೆ ನಮ್ಮಲ್ಲಿ. ಆ 3 ಝೋನ್ನಲ್ಲಿ ನಾವು ಯಾವ ವಲಯವನ್ನು ನಾವು ಅದರಿಂದ ನಿರೀಕ್ಷೆ ಮಾಡಬಹುದು, ಅದು ಸಾಧ್ಯನಾ, ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಏನು ಹೇಳ್ತೀರಿ, ಏನು ಸೊಲ್ಯೂಷನ್ ಕೊಡ್ಬೋದು ಇದಕ್ಕೆ? ಹೌದು, ಇದೊಂದು ನಮ್ಮ ಒಂದು ಈ ಶತಮಾನದಲ್ಲಿ ನಮ್ಮ ಅನೇಕ ತಲೆಮಾರುಗಳು ಕಾಣದಲ್ಲೇ ಇರುವಂಥ ಸಮಸ್ಯೆ ಇದು. ಪ್ಲೇಗ್ ಒಂದು ರೀತಿಯಲ್ಲಾದರೆ ಇದಂತೂ ವಿಪರೀತ ವೇಗದಲ್ಲಿ ಸಾಂಕ್ರಾಮಿಕವಾಗಿ ಹರಡಿ ಮತ್ತು ನೇರವಾಗಿ ಶ್ವಾಸಕೋಶವನ್ನೇ ಅಟ್ಯಾಕ್ ಮಾಡೋ ಮೂಲಕ ಮೃತ್ಯುವನ್ನು ತರಬಲ್ಲಂಥ ಕೊರೋನಾ ಹತ್ರ ಚಾನ್ಸ್ ತಗೊಳಕ್ಕೆ ಸಾಧ್ಯ ಇಲ್ಲ. ಮತ್ತು ಪರಿವರ್ತನೆ ಜಗದ ನಿಯಮ ಅಂತ ನಾವೇನು ಹೇಳ್ತೀವಿ, ಜನತೆ ಕೂಡ ಇದರಲ್ಲಿ ಅರ್ಥ ಮಾಡಿಕೊಂಡ್ರು. ತಾವು ನಮ್ಮ ರೇವಣ್ಣ ಅವರು ಹೇಳ್ತಾ ಇದ್ರು, ಈಗ ಮೋದಿಜಿಯವರು ಏನು ಪ್ರಧಾನಿಗಳು ತತ್ಕ್ಷಣ ಆ ಕ್ರಮವನ್ನು ವಹಿಸಿದ್ದಾಗಲಿ, ಚೀನಾದಂಥ ಒಂದು ದೇಶ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ ನಮ್ಮ ನೇಬರಿಂಗ್ ಇದಾಗಿತ್ತು, ಜನಸಂಖ್ಯೆ ವಿರಳವಾಗಿರ್ತಕ್ಕಂಥ ಯುರೋಪ್ನಲ್ಲಿ ಅತ್ಯಂತ ವೇಗವಾಗಿ ಇದು ಅಫೆಕ್ಟ್ ಆದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಭಾರತದಲ್ಲಿ ಅಂದರೆ ಕ್ಷಣಾರ್ಧದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಹೋಗಿದ್ದಿದ್ರೆ ಇವತ್ತು ಲಕ್ಷಾಂತರ ಸಾವನ್ನು ನಾವು ನೋಡಬೇಕಾಗ್ತಿತ್ತು. ಇದು ಇಡೀ ಶ್ರೇಯಸ್ಸು ಜನತೆಗೆ ಮತ್ತು ಸರ್ಕಾರಕ್ಕೆ, ಪ್ರಧಾನಿಗಳಿಗೆ, ಎಲ್ಲರೂ ಕೂಡ, ಎಲ್ಲ ವಲಯಗಳು ಕೂಡ ಈ ಒಂದು ಕೀರ್ತಿಗೆ ಸತ್ಪಾತ್ರರಾಗ್ತಾರೆ. ತಾವು ಹೇಳ್ತಾ ಇದ್ರಿ, ನಿಜ ಸಡಿಲಿಕೆ ಅಂತಕ್ಕಂಥದ್ದು ಒಂದು 3 ವಲಯಗಳನ್ನು ವಿಂಗಡಿಸ್ಬೇಕಾಗತ್ತೆ. ಉಳ್ಳವರು, ಈಗ ನಾವೆಲ್ಲ ಮಾತನಾಡ್ತಾ ಇದ್ವಿ, ಸ್ವಲ್ಪ ಜೀವನ ಭದ್ರತೆ ಸುರಕ್ಷಿತವಾಗಿರ್ತಕ್ಕಂಥವ್ರು ಎಲ್ಲೇ ಕೂತು ಅವ್ರ ಜೀವನವನ್ನು ನೋಡ್ಕೊಳ್ಬಹುದು. ಎರಡನೇ ಒಂದು ಮಧ್ಯಮ ವರ್ಗ, ಕಚೇರಿಗಳು, ಕೆಲಸ ಕಾರ್ಯಗಳ ಮೇಲೆ ಅವಲಂಬಿತ, ಉದ್ಯೋಗದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ವರ್ಗ. ಮೂರನೇ ವರ್ಗ ಮೈಗ್ರೇಟೆಡ್ ವರ್ಕರ್ಸ್, ಕೂಲಿ ಕಾರ್ಮಿಕರು, ದಿನನಿತ್ಯ ಪಾಪ ಬೇರೆ ಕಡೆ ಹೋಗಿನೇ ಹೊಟ್ಟೆ ಹೊರ್ಕೊಳ್ಬೇಕಾದಂಥ ಜನ. ಆಮೇಲೆ ನಾಲ್ಕನೇದೀಗ ಮಾರುಕಟ್ಟೆ, ಏನು ಫ್ಲೋಟಿಂಗ್ ಒಂದು ಮಾರುಕಟ್ಟೆ ಅಂತೇನಿದೆ, ಅತಿ ಹೆಚ್ಚು ಜನ ಸೇರ್ತಕ್ಕಂತಹ ಒಂದು ವಲಯಗಳು. ಹೀಗೆ ಸೆಗ್ರಿಗೇಷನ್ ಮಾಡಲೇಬೇಕಾಗಿದೆ. ಮತ್ತೆ ತೀವ್ರತೆಯ ಆಧಾರದ ಮೇಲೆ, ಕಾಯಿಲೆಯ ತೀವ್ರತೆಯ ಆಧಾರದ ಮೇಲೆ ನಾವು ಅದನ್ನು ಜಾಗೃತಿಯನ್ನು ಮೂಡಿಸ್ಬೇಕು. ಕಿಟ್ಗಳ ಪ್ರಶ್ನೆ ಬಂದಾಗ ನಾನು ಒಪ್ಕೊಳ್ತೀನಿ, ಯಾಕಂದ್ರೆ ಒಂದು ನಮಗಿದು ಒಂದು ದೊಡ್ಡ ಹೊಸ ಸವಾಲು. ಈಗ ನಾವೇ ಅದನ್ನು ತಯಾರು ಮಾಡಬೇಕಾಗಿದೆ, ನಮ್ಮ ದೇಶದಲ್ಲೇ ನಾವು ತಯಾರು ಮಾಡಬೇಕಾಗಿದೆ, ಗುಣಮಟ್ಟ ತಯಾರು ಮಾಡಬೇಕಾಗಿದೆ, ಅತಿ ಶೀಘ್ರವಾಗಿ ನಾವು ಪರೀಕ್ಷೆನೂ ಮಾಡಬೇಕಾಗಿದೆ. ಜೀವನದ ಜೊತೆ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ಜೀವಗಳ ಜೊತೆ. ಹಾಗಾಗಿ ಎಲ್ಲರಲ್ಲೂ ಪ್ರಾಮಾಣಿಕತೆಯ ಅವಶ್ಯಕತೆ ಇದೆ. ಈಗ ನೋಡಿ, ವರ್ಕರ್ಸು, ಏನು ಮೆಡಿಕಲ್ ವರ್ಕರ್ಸು, ಸಿಬ್ಬಂದಿ, ಅವರಿಗೆ ಚಾಯ್ಸ್ ಇಲ್ಲ. ಪೊಲೀಸ್ ಸಿಬ್ಬಂದಿ ಚಾಯ್ಸ್ ಇಲ್ಲ. ನಮ್ಮ ನಮ್ಮ ಜೀವನಕ್ಕೋಸ್ಕರ, ನಮ್ಮ ಜೀವಕದ ಒಂದು ಭದ್ರತೆಗೋಸ್ಕರ ಅವರ ಒಂದು ಪ್ರಾಣವನ್ನು ಪಡಕಿಟ್ಟು ಮಾಡುವಂಥವ್ರ ಜೊತೆ ಸಹಕಾರ ಕೂಡ ಬಹಳ ಮುಖ್ಯ ಆಗುತ್ತೆ. ಹೆಚ್ಚಿನ ಸಹಕಾರ ಕಂಡು ಬಂದಿದೆ. ಇನ್ನೂ ಒಂದಷ್ಟು ವಲಯಗಳಲ್ಲಿ ಸಂಬಂಧಪಟ್ಟಂಥ ಧರ್ಮಗುರುಗಳು ಅಥವಾ ರಾಜಕೀಯ ನಾಯಕರು ಮತ್ತು ಏನು ಒಂದು ಸೋಷಿಯಲ್ ಆಕ್ಟಿವಿಸ್ಟ್ಗಳು ಪ್ರತಿಯೊಬ್ಬರು ಭಾಗವಹಿಸುವಿಕೆಯಿಂದ ನಾವಿದನ್ನು ಜಾಗೃತಿಯನ್ನು ಮೂಡಿಸ್ಬೇಕಾಗತ್ತೆ. ರೇವಣ್ಣಜಿ ಅವರು ಒಂದಷ್ಟು ಸವಾಲುಗಳನ್ನು ಎತ್ತಿದ್ರು, ನಾವು ಚರ್ಚೆ ಮಾಡಲೇಬೇಕಾದಂಥ ಸಂದರ್ಭ. ಬೊಕ್ಕಸಕ್ಕೆ ಸರ್ಕಾರ, ಯಾವುದೇ ಸರ್ಕಾರ ಇದ್ದರೂ ಈ ಸವಾಲನ್ನು ನಾವು ಸ್ವೀಕರಿಸಬೇಕಾಗತ್ತೆ. ಚಟುವಟಿಕೆ ಮೂಮೆಂಟ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಯಾವುದೇ ಆದಾಯಕ್ಕೇನು ಕೊರತೆ ಆಗಲ್ಲ. ದ ಥಿಂಗ್ ಈಸ್ ಮೂಮೆಂಟ್. ಮೂಮೆಂಟ್ ಬಗ್ಗೆ ರಿಸ್ಕ್ ತಗೊಳಕ್ಕೆ ಸಾಧ್ಯ ಇಲ್ಲ, ಸರ್ಕಾರವೂ ಅಲೋ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಡಕತ್ರಲ್ಲಿ ಸಿಗಾಕೊಂಡು ಯಾಕಂದ್ರೆ ಒಬ್ಬ ವ್ಯಕ್ತಿ 100,000 ಜನರಿಗೆ ಕ್ಷಣಾರ್ಧದಲ್ಲಿ ರೋಗವನ್ನ ಹರಡೋ ಸಾಧ್ಯತೆ ಇರೋದ್ರಿಂದ ನನ್ನ ಪ್ರಕಾರ ಇನ್ನೂ ಒಂದು 50 ದಿನ 60 ದಿನ ಬಹಳ ಎಚ್ಚರಿಕೆಯಿಂದ ಇರಬೇಕೇನೋ ಅಂತೇಳಿ. ಇವತ್ತು ಬಿಜಾಪುರದಲ್ಲಿ ಏನು ವಿಜಯಪುರ ಅಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಕೇಸುಗಳು ಕಂಡು ಬಂದಿದೆ. ಮಂಗಳೂರಿನಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇದೆ. ಸೊ ಹಾಗಾಗಿ ನೀವೇನು ಚರ್ಚೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ, ಇದಕ್ಕೆ ಹೆಚ್ಚು ಸರ್ಕಾರ, ಅಪೋಸಿಷನ್ನು, ಜನತೆ ಅನ್ನೋದಕ್ಕಿಂತ ಇಡೀ ಒಂದು ದೇಶವನ್ನ ಉಳಿಸುವಂತಹ, ಒಂದು ಮಾನವ ಜನಾಂಗವನ್ನ ಉಳಿಸುವಂತಹ ಒಂದು ದೊಡ್ಡ ಅಗ್ನಿ ಪರೀಕ್ಷೆನಲ್ಲಿ ನಾವೆಲ್ಲರೂ ಕೂಡ ಪರವಾಗಿಲ್ಲ, ಒಂದಿಷ್ಟು ಕಂಫರ್ಟ್ಸ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಜನ ಜೀವನವನ್ನ ನೋಡೋ ದೃಷ್ಟಿಕೋನನೇ ಬದಲಾಗ್ತಾ ಇದೆ.